ನೆನ್ನೆ ಶುರುವಾಗಿರೋ ಖುಷಿ ಇನ್ನೂ ಕಮ್ಮಿ ಆಗಿಲ್ವಾ? ಹೌದು, ಇನ್ಮೇಲೆ ಹಾಗೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಗುತ್ತೆ. ಹಾಗೆ ನೆನ್ನೆ ಏನೋ ಗಿಫ್ಟ್ ಕೊಟ್ಟ ಹಾಗಿತ್ತು. ವಾಚ್ ಕೊಟ್ಟೆ, ಇನ್ಮೇಲೆ ಅವನ ಜೀವನ ನನ್ನ ಟೈಮಲ್ಲೇ ನಡೆಯುತ್ತೆ. ಆದ್ರೆ ಅವನ ಸಂಸಾರಕ್ಕೆ ತೊಂದರೆ ಆಗೋದು ಬೇಡ. ಶಾಂತಮ್ಮ, ನನಗೂ ಅದ್ರ ಬಗ್ಗೆ ಕಾಳಜಿ ಇದೆ. ನನ್ನ ಉದ್ದೇಶ ಅವನು ಸಂತೋಷ ಆಗಿರ್ಬೇಕು ಅಷ್ಟೆ. ಇನ್ಫ್ಯಾಕ್ಟ್ ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋ ಅಂತ ನಾನೇ ಹೇಳಿದ್ದೀನಿ. ಶಾಂತಮ್ಮ, ಏನಾಯ್ತು? ಇಲ್ಲಮ್ಮ, ಸಂತೋಷ ಆಯ್ತು ಅಷ್ಟೆ. ನಿಜವಾಗ್ಲೂ ಎಷ್ಟು ಬದಲಾಗಿದೆಯಾ ನೀನು? ನೀನು ಆ ದೇವ್ರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡ. ಎಲ್ಲೋ ಹೊರಗೆ ಹೊರಟಿರೋ ಆಗಿದೆ. ಹೌದು ಶಾಂತಮ್ಮ, ರಾಘವ್ ಸಿಗ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಸರಿ, ನಿನ್ನ ಈ ರೀತಿ ಸಂತೋಷವಾಗಿ ನೋಡೋಕ್ಕೆ ಖುಷಿ ಆಗುತ್ತೆ. ಮುದ್ದಾಗಿ ಕಾಣಿಸ್ತಾ ಇದೆಯಾ? ಆದರೆ ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ತಾಗದೇ ಇರಲಿ. ಹಬ್ಬ ನಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳೋದಿಲ್ಲ ಶಾಂತಮ್ಮ. ಈಗಾಗಲೇ ಲಕ್ಷ್ಮೀ ರಾಘವ್ ಮೇಲೆ ನನ್ನ ದೃಷ್ಟಿ ಬಿದ್ದಾಗಿದೆ. ಆ ಬ್ರಹ್ಮ ಬರ್ದಿರೋದನ್ನು ಬದಲಾಯಿಸುತ್ತೆ ನನ್ನ ದೃಷ್ಟಿ. ಆ ಮೀರಾ ನಿಮ್ಮ ಮಗುನ ಕಿಡ್ನಾಪ್ ಮಾಡ್ತಿದ್ಲ? ಹೌದು ಮೇಡಮ್, ಆ ಕಿಡ್ನಾಪ್ ಮಾಡಿದವರು ಏನು ಹೇಳ್ತಾ ಇದ್ರು ನಾವು ಹಾಗೆ ನಡ್ಕೊತಾ ಇದ್ದೀವಿ. ಏನು ಹೇಳ್ತಿದ್ದೀರಾ ನೀವು? ಅವಳು ಯಾಕೆ ನಿಮ್ಮ ಮಗುನ ಕಿಡ್ನಾಪ್ ಮಾಡಿಸ್ತಾಳೆ? ನಾನು ನಿಜಾನ ಹೇಳ್ತಾ ಇದ್ದೀನಿ ಮೇಡಮ್, ನಾವು ನಿಮ್ಗಳ ಜೊತೆ ಒಳ್ಳೆ ರೀತಿಯಲ್ಲೇ ಟೈಅಪ್ ಆಗಿದ್ವಿ. ಆದರೆ ಈ ವಿಷಯನ ಮೀರಾ ಹೇಗೋ ತಿಳ್ಕೊಂಡಿದ್ದಾರೆ. ನಿಮ್ಮ ಮೇಲಿರೋ ದ್ವೇಷಕ್ಕೆ ಅವಳು ನನ್ನ ಮಗನ ಕಿಡ್ನಾಪ್ ಮಾಡಿ ನಾನು ಹೇಳ್ದಾಗ ಕೇಳದೆ ಇದ್ರೆ ನಿನ್ನ ಮಗುನ ಸಾಯಿಸ್ತೀವಿ ಅಂತ ನನ್ನ ಹೆದರಿಸ್ತಾ ಇದ್ದಾಳೆ. ನಾನು ಏನು ಮಾಡಲಿ ಹೇಳಿ? ಇದು ಯಾವುದನ್ನು ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಆ ಮೀರಾ ನಿಮ್ಮ ಕುಟುಂಬದ ಜೊತೆ ಆಟ ಆಡ್ತಾ ಇದ್ದಾಳೆ, ಅದು ನಿಮ್ಮ ಯಜಮಾನರಿಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಮೇಡಮ್. ಗೊತ್ತಾದರೆ ನನ್ನ ಮಗುನ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ.
ಕಷ್ಟ ನೋಡಕಾಗದೆ ನಾನು ಎಲ್ಲಾನೂ ಹೇಳ್ಬಿಟ್ಟೆ मैडम नानो मैडम आ मगु तुम्बा गलाटे मारता मैडम अक्कपक्कदल्लि गोत्तादरे तुम्बा कष्ट नीवु अंद्रे आ मगुन इल्ले मुगिसिबिड्तीनि मैडम बेड हागेल्ल माडक्के होगबेड नमगे केलस आगबेकागिरोदु आ मगुन दने ओके ओंदु केलस माडु अवर अप्पनिगे काल माडि ना बंद्कोंडु हागे आद्रे ನಿಮ್ಮ ಮಗುನ ಕಳಿಸ್ಕೊಡ್ತೀವಿ ಅಂತ ಹೇಳಿ ಸರಿ ಮೇಡಂ ಅದು ತುಂಬಾ ಗಲಾಟೆ ಮಾಡ್ತಾ ಇದೆ ಮೇಡಂ ಆ ಮಗು ತುಂಬಾ ಗಲಾಟೆ ಮಾಡ್ತಾ ಇದ್ರೆ ಅವರ ಅಪ್ಪನಿಗೆ ಫೋನ್ ಮಾಡ್ಕೊಡಿ ಮಾತಾಡಿ ಹಾಗೆ ಅವರ ಅಪ್ಪನಿಗೆ ಹೇಳಿ ಈ ವಿಷಯನ ಎಲ್ಲೂ ಬಾಯಿ ಬಿಡಬಾರದು ಬಿಟ್ರೆ ನಿಮ್ಮ ಮಗು ಕತೆ ಮುಗಿಯುತ್ತೆ ಅಂತ ಸರಿ ಮೇಡಂ ನೀವೆಲ್ಲರೂ ನಿಮ್ಮ ಕಿವಿಯಾರ ತಾನೆ ಕೇಳಿದ್ದು ಈಗೇನ್ ಹೇಳ್ತೀರಾ ಹೇಳಿ ಬಿಡಿ ನಾನು ಪ್ರೀತಿನ ಉಳಿಸ್ಕೊತಾ ಇಲ್ಲ ನೀವು ಪ್ರೀತಿಯಿಂದ ಕೊಟ್ಟಿದ್ದನ್ನ ಉಳಿಸ್ಕೊತಾ ಇಲ್ಲ ನೋಡು ನಾನು ಮಲ್ಕೊಳ್ಳ ಬೇಡವಾ ರೀ ನೀವು ಮಲಗಬೇಡಿ ಅಂತ ನಾನು ಇಲ್ಲಿ ಹೇಳಿದೆ ಯು ಕಳ್ಕೊಂಡಿರೋ ವಾಚು ಇದೇನಾ ಅಂತ ಕೇಳಿದೆ